ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ನವೆಂಬರ್ 6ರಂದು ರಾಜ್ಯಾದ್ಯಂತ ನಡೆದ ಶಿಕ್ಷಕರ ನೇಮಕಾತಿ ಅರ್ಹತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ಷೌರಿಕ ವೃತ್ತಿಯನ್ನು ಅವಹೇಳನ ಮಾಡುವ ಪದ ಬಳಕೆ ಮಾಡುವ ಮೂಲಕ ಕ್ಷೌರಿಕ ವೃತ್ತಿಯನ್ನು ಅಪಮಾನಿಸಲಾಗಿದೆ ಎಂದು ಆರೋಪಿಸಿ ಸೋಮವಾರ ಪಟ್ಟಣದಲ್ಲಿ ಹಡಪದ ಅಪ್ಪಣ್ಣ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ತಾಲೂಕು ಸವಿತಾ ಸಮಾಜದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ನಾವು ಮುನಿಯುತ್ತಿರುವ ವಿಷಯ ಏನೆಂದರೆ, ಶಿಕ್ಷಣ ಇಲಾಖೆ ಟಿಇಟಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ಷೌರಿಕ ವೃತ್ತಿಯ ನಿಷೇಧ ಶಬ್ದವನ್ನು ಬಳಸಿದ್ದ ನಮ್ಮ ವೃತ್ತಿಗೆ ಅವಮಾನ ಮಾಡಿರುವ ಕುರಿತು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಸತತವಾಗಿ ಸಮಾಜದ ಮೇಲೆ ದೌರ್ಜನ್ಯ, ನೀತಿ ಜಾತಿ ನಿಂದನೆ ಇದು ನಡೆಕೊತಾ ಬಂದಿದೆ ಬಹಳ ಜನರವರೆಗೆ. ಆದ ಕಾರಣ ಇದನ್ನ ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದೇವೆ. ದಿನಾಂಕ 6/11/2022 ನಡೆದ ಒಂದು ಟಿಇಟಿ ಪರೀಕ್ಷೆಯಲ್ಲಿ ಸರ್ಕಾರ 28/6/2016 ಯಾವ ಬೈಗುಳ ಒಂದು ಪದವನ್ನು ನಿಷೇಧ ಮಾಡಿತ್ತು ಆ ಪದವನ್ನ ಮತ್ತೆ ಈ ಪರೀಕ್ಷೆಯಲ್ಲಿ ನಮೂದನೆ ಮಾಡಿ ನಮಗೆ ಸಮಾಜದ ಒಂದು ಕೌರಿಕ ಬಾಂಧವರಿಗೆ ನೋವಾಗುವಂತ ಒಂದು ವಿಷಯವನ್ನ ಆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ಆದ ಕಾರಣ ತಕ್ಷಣ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಅವರನ್ನು ಅಮಾನತುಗೊಳಿಸಬೇಕು ಮತ್ತು ಮುಂದೆ ಇಂತ ಯಾವುದೇ ಘಟನೆ ಆಗದ ರೀತಿಯಲ್ಲಿ ಶಿಕ್ಷಣ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳು ತಾವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಈ ಸುದ್ದೇವಾಡ ತಾಲೂಕು ಘಟಕದಿಂದ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಪಟ್ಟಣದ ತಂಗಡಿಗಿ ರಸ್ತೆಯ ಹಡಪದ ಅಪ್ಪಣ್ಣ ವೃತ್ತದಿಂದ ಬಸವೇಶ್ವರ ವೃತ್ತ ಮಾರ್ಗವಾಗಿ ತಹಸೀಲ್ದಾರ್ ಕಚೇರಿಗೆ ತೆರಳಿದ ಪ್ರತಿಭಟನಾಕಾರರು ಶಿರಸ್ತೇದಾರ ವೀರೇಶ್ ತುನುಶಾಳ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.